ಹರೇ ಕೃಷ್ಣ, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ. ನಮ್ಮಲ್ಲಿ ಇವತ್ತು ಇದು ಬೆಳಿಗ್ಗೆ ಬಹಳ ಅಪರೂಪಕ್ಕೆ ಇಷ್ಟು ಒಳ್ಳೆಯ ಒಂದು ಬಿಸಿಲು ಬಂದಿದೆ ನೋಡಿ. ನಮ್ಮ ಹಟ್ಟಿಯ ಒಂದು ವ್ಯವಸ್ಥೆ ಹೇಗಿದೆ ಅಂತ ಹೇಳಿದರೆ, ಎಲ್ಲ ಹಸುಗಳ ಮೇಲೆ ಕೂಡ ಬೆಳಿಗ್ಗಿನ ಮತ್ತು ಸಂಜೆಯ ಬಿಸಿಲು ಚಂದ ಬೀಳ್ತದೆ. ಈಗಷ್ಟೇ ನಂದು ಹಾಲು ಕರೆದೆಲ್ಲ ಆದ ಮೇಲೆ ನಾನು ವಿಡಿಯೋ ಮಾಡ್ತಾ ಇರೋದು. ನಾನು ಹಾಲು ಕರೆದಾದ್ಮೇಲೆ ಇಬ್ಬರದ್ದು ಕೂಡ ಕುತ್ತಿಗೆಯಿಂದ ಹಗ್ಗ ತೆಗೆದು ಬಿಡ್ತೇನೆ, ಅವರು ಬೇಕಾದಲ್ಲಿಗೆ ಹೋಗಿ ಆಟಾಡಿಕೊಂಡಿರಲಿ ಅಂತ ಹೇಳಿ. ನೋಡಿ, ನಮ್ಮ ವೃಂದ ಎಷ್ಟು ಜೋರಾಗಿದ್ದಾಳೆ ಅಂತ ಹೇಳಿದರೆ, ಅವಳೇನಾದರೂ ಹೋರಿ ಆಗ್ತಿದ್ರೆ ಅವಳನ್ನು ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಆಗ್ತಾಯಿತ್ತು. ಯಾಕೆಂದರೆ ನಮ್ಮಲ್ಲಿ ವರ್ಧನ್ ನೋಡಿ ಅವಳನ್ನು ಹೇಗೆ ನೋಡ್ತಾ ಇದ್ದಾನೆ ಅಂತ. ಅವಳು ಇದೇ ಥರ ಹೋಗಿ ವರ್ಧನನ್ನು ಕಟ್ಟಿ ಹಾಕಿದ್ದಾಳೆ ಸಹ. ಹೀಗೆ ಅವನಿಗೆ ಹಾಯೋದು, ಏನೆಲ್ಲ ಉಪದ್ರ ಮಾಡ್ತಾಳೆ, ಅವ ತಿನ್ನುವ ಹುಲ್ಲಲ್ಲಿ ಹುಲ್ಲಿಗೆ ಹೋಗಿ ಇವಳು ಸಹ ಬಾಯಿ ಹಾಕೋದು. ಪಾಪ ಅವನು ಏನು ಮಾಡೋದಿಲ್ಲ, ಮಾತ್ರ ತುಂಬ ಒಳ್ಳೆಯವ. ನಮ್ಮ ವರ್ಧನ್ ಕೂಡ ಹಾಗೆ, ಕೃಷ್ಣ ಕೂಡ ಹಾಗೆ, ಇಬ್ಬರು ಕೂಡ ತುಂಬ ಪಾಪದವರು. ಇದ್ದದ್ರಲ್ಲಿ ಜೋರು ಅಂತ ಹೇಳಿದರೆ ವೃಂದ ಮಾತ್ರ, ವೃಂದ ಮತ್ತು ವೃಂದನ ಅಮ್ಮ ವೃದ್ಧಿ, ಇವರಿಬ್ಬರು ದೊಡ್ಡ ಡಾನ್ ನಮ್ಮ ಹಟ್ಟಿಯಲ್ಲಿ. ನಮ್ಮ ಅರ್ಜುನ ಕೂಡ ಹಾಗೆ, ಅಯ್ಯೋ ಅವನಷ್ಟು ಪಾಪದವರು ಯಾರೂ ಇಲ್ಲ. ವರ್ಧನ್ನ ದಿಟ್ಟು ಅವನಿಗಿಂತ ಸಹ ಇನ್ನೂ ಒಂದು ಸುತ್ತು ಪಾಪ ನೋಡಿ. ಇವಳಿಗೆ ಹುಲ್ಲಿಗಿಂತ ಕೂಡ ಸೊಪ್ಪು ಅಂದರೆ ಭಾರಿ ಇಷ್ಟ. ಗುಡ್ಡೆಗೆ ಬಿಟ್ಟರೆ ಹಾಗೆ ಇಬ್ಬರು ಕೂಡ ಆಚೆ ಈಚೆ ಸೊಪ್ಪು ತಿಂದು ಕಾಣುವುದೇ ಇಲ್ಲ ಹೇಳಿ. ಒಂದು ಕೂಗು ಹಾಕಿದರೆ ಸಾಕು, ಇಮಿಡಿಯೇಟ್ ಬಂದು ನಿಲ್ತಾರೆ ನನ್ನ ಹತ್ರ. ಕೈಯಲ್ಲಿ ಹಗ್ಗ ಇದ್ದರೆ ಮಾತ್ರ ಓಡ್ತಾರೆ. ಕೈಯಲ್ಲಿ ನಾನು ಕಟ್ಟಲೆಯಲ್ಲಿ ಇದ್ರೆ ಹಿಂದೆ ಹಗ್ಗವನ್ನು ಹಿಂದೆ ಕೈಯಲ್ಲಿ ಇಟ್ಕೊಂಡು ಹೋಗುದು. ನೋಡಿದ್ರೆ ನಮ್ಮ ವರ್ಧಮಂದು ದಿನನಿತ್ಯದ ರೂಢಿ. ಈಗ ಬಿಟ್ಟ ಕೂಡಲೇ ಮನೆಯ ಮುಂದೆ ಬರುದು, ಅಂದರೆ ಅವಳಿಗೆ ಈಗ ಮೇಲಿಕೆ ಮನಸ್ಸಿಲ್ಲ. ಮತ್ತು ಅವಳಿಗೆ ನಮ್ಮ ಆಹಾರವೇ ತುಂಬ ಇಷ್ಟ. ಏನು ದೋಸೆ ಇರ್ಬೋದು, ಅನ್ನ ಇರ್ಬೋದು, ಏನು ಕೊಟ್ಟರೆ ಸಹ ಇಷ್ಟ. ಅವಳು ಅಲ್ಲೇ ಬಂದು ತಿರುಗ್ತಾ ಇರ್ತಾಳೆ. ಅದೇ ಥರ ಈಗ ಕೃಷ್ಣ ಸಾಮಾನ್ಯ ಹಿಂದೆ ಅವನು ಕೂಡ ಇರೋದು. ನೋಡಿ, ಒಳ್ಳೆ ಬಿಸಿಲು ಉಂಟು ಅಂತ ಹೇಳಿ ನಾನು ಹೊರಗೆ ಬಿಟ್ಟೆ. ಒಂದು ಅರ್ಧ ಗಂಟೆಗೆ ಮಳೆ ಕೂಡ ಸ್ಟಾರ್ಟ್ ಆಗಿರೋದು. ಆದರೆ ಈಗ ಇವರಿಗೆ ಅಭ್ಯಾಸ ಆಗಿದೆ. ಬಟ್ ಹಟ್ಟಿಯಿಂದ ದೂರ ಹೋಗಿಲ್ಲ. ಜೋರು ಮಳೆ ಬಂದರೆ ಹಟ್ಟಿಯ ಹಂಚಿನ ನೋಡಿ, ನಮ್ಮ ಕೃಷ್ಣನ ಅವಸ್ಥೆ ನೋಡಿ. ಬೈಹುಲ್ಲು ಎಲ್ಲ ಲಗಡಿ ತೆಗಿತಾನೆ. ಇವನಿಗೆ ಬೈಹುಲ್ಲು ಅಂದರೆ ಪ್ರಾಣ ನಮ್ಮ ಕೃಷ್ಣನಿಗೆ. ಅವನಿಗೆ ಸಂಜೆ ಬೈಹುಲ್ಲು ಹಾಕದಿದ್ರೆ ಬ್ಯಾ ಅಂತ ಕರಿತಾನೆ. ಅಷ್ಟಕ್ಕೆ ಮಾತ್ರ ಅವ ಕೂಗು ಹಾಕೋದು, ಇಲ್ಲಾಂದರೆ ಒಂದು ಕೂಗು ಹಾಕೋದಿಲ್ಲ. ನೋಡಿ, ನಾನೀಗ ಹಟ್ಟಿಯ ಒಳಗೆ ಬಂದಿದ್ದೇನೆ. ನನ್ನ ವಾಯ್ಸ್ ಹಟ್ಟಿ ಅಂತ ಕೇಳಿದ ಕೂಡಲೇ ಎಲ್ಲರೂ ಕೂಡ ಅಲ್ಲಿಗೆ ಬರೋದು. ಈಗ ಮೊದಲಿನ ಹಾಗೆ ಅವನು ಕಟ್ಟಲಿಕ್ಕೆಲ್ಲ ಸಮಸ್ಯೆ ಆಗೋದಿಲ್ಲ. ನನಗೆ ಅವರಾಗಿ ಅವರು ಬರ್ತಾರೆ ಎಷ್ಟು ಹುಟ್ಟಿಗಾದರೂ ಸರಿ. ನನಗೀಗ ಅವರನ್ನು ಒಳಗೆ ಬಿಡಬೇಕಾ ಬೇಡುವ ಅಂತ ಅಂದರೆ ಬಿಟ್ಟು ಜಸ್ಟ್ ನಾನು ಹೊರಗೆ ಬಿಟ್ಟಿದ್ದೇನೆ ಅಷ್ಟೇ. ಹೊರಗ ನೋಡಿ, ಆ ಸೈಡಿಂದ ನೋಡಿ, ಅವನು ಹತ್ತಿಯ ಹಿಂದುಗಳಿಂದಾಗಿ ಹೊರಗಿನಿಂದ ಹೋಗಿ ಅಲ್ಲಿಂದ ಬೈಬೋದು. ಇವರಿಗೆಲ್ಲ ಮೇಲಿಕ್ಕೆ ಉದಾಸೀನ. ಎಷ್ಟು ಹಸಿರು ಸೊಪ್ಪು ಕಾಣ್ತದೆ, ಇದೆಲ್ಲ ಅವರಿಗೆ ಎಂತ ರುಚಿಸುವುದಿಲ್ವಾ ಎಂತ ಗೊತ್ತಿಲ್ಲ. ನಾನು ನಮ್ಮ ಮನೆಯ ಪಕ್ಕ ಒಂದು ಪ್ಲೇನ್ ಲ್ಯಾಂಡ್ ಇದೆ, ಒಂಥರ ಗ್ರೌಂಡ್ನ ಹಾಗೆ. ಅಲ್ಲಿ ದೊಡ್ಡ ದೊಡ್ಡ ಜರ್ಸಿಗಳನ್ನೆಲ್ಲ ಕಟ್ಟಿ ಹಾಕ್ತಾರೆ ಬೆಳಗಿನಿಂದ ಸಂಜೆವರೆಗೆ. ಅಲ್ಲಿ ಯಾವುದೇ ರೀತಿಯ ಒಂದು ಈ ಥರ ಪೊದೆ ಸಸ್ಯ ಇಲ್ಲ, ಎತ್ತರ ಬೆಳೆದ ಹುಲ್ಲು ಇಲ್ಲ, ಬಟ್ ಅಲ್ಲಿ ಕಟ್ಟಿ ಹಾಕ್ತಾರೆ. ಅದು ಏನು ತಿಂತದೆ, ಯಾಕೆ ಕಟ್ತಾರೆ ಅಂತ ಅರ್ಥಾಗೋದಿಲ್ಲ. ಇವರಿಗೆಲ್ಲ ಇಷ್ಟು ಚಂದದ ಹುಲ್ಲಿದ್ದರೆ ಸಹ ಹೊರಗಿದ್ದು ಬೇಡ, ಇಲ್ಲಿ ನಾವು ತಂದು ಹಾಕಿದ್ದನ್ನೇ ತಿನ್ನಲಿಕ್ಕೆ ಕಾಯ್ತಾ ಇರ್ತಾರೆ. ಇವತ್ತು ನೋಡಿ ನಾನು ಏನು ಮಾಡಿದ್ದೇನೆ ಅಂತ ಹೇಳಿದರೆ, ಎಲ್ಲರನ್ನು ಸಹ ಒಳಗೆ ಕಟ್ಟಿ ಹಾಕಿದ್ದೇನೆ. ಬಟ್ ನಮ್ಮ ವಾರಿಜ ಮತ್ತು ವರ್ಧನನ್ನು ಹೊರಗೆ ಬಿಟ್ಟಿದ್ದೇನೆ. ಇದಕ್ಕೆ ಕಾರಣ ಏನು ಅಂತ ಹೇಳಿ ಆಲ್ಮೋಸ್ಟ್ ನಿಮಗೆ ಗೊತ್ತಾಗ್ಬೋದು ಯಾಕೆ ಇರ್ಬೋದು ನಾನು ವಾರಿಜನನ್ನು ಮತ್ತು ವರ್ಧನನ್ನು ಹೊರಗೆ ಬಿಟ್ಟದಂತ. ಅದು ಏನು ವಿಷಯ ಅಂತ ಹೇಳಿ ನಾವು ಮುಂದಿನ ವಿಡಿಯೋದಲ್ಲಿ ನೋಡುವ ಅದನ್ನು. ಹಾಗೆ ನನ್ನ ಈ ಸಿಂಪಲ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ. ಆಲ್ಮೋಸ್ಟ್ ನೀವೆಲ್ಲ ಮಾಡ್ತೀರಿ ಹೇಳಬೇಕಂತ ಇಲ್ಲ, ಅದಕ್ಕೆ ನನ್ನ ತುಂಬ ಥ್ಯಾಂಕ್ಸ್.